ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋಕೆ ನಿರ್ಬಂಧ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಹಿಜಬ್ ವಿದ್ಯಾರ್ಥಿನಿಯರು ಗೈರಾಗಿದ್ದಾರೆ ಕೋರ್ಟ್ ಮೆಟ್ಟಿಲೇರಿದ್ದ ಉಡುಪಿಯ ಆರು ಜನ ವಿದ್ಯಾರ್ಥಿನಿಯರು ಕೂಡ ಅಬ್ಸೆಂಟ್ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಕಾಲೇಜು ಕಡೆ ಮುಖನೇ ಮಾಡಿಲ್ಲ ವಿದ್ಯಾರ್ಥಿನಿಯರು ತರಗತಿ ಬಹಿಷ್ಕರಿಸಿ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಹಿಜಬ್ಧಾರಿಗಳು ಅಥವಾ ಆ ಹೆಣ್ಮಕ್ಳು ವಿದ್ಯಾರ್ಥಿನಿಗಳು ಈಗ ಹೈಕೋರ್ಟ್ ತೀರ್ಪಿನ ಬಳಿಕ ಕಾಲೇಜ್ ಕಡೆ ಮುಖನೂ ಮಾಡಿಲ್ಲ ಕ್ಲಾಸ್ ಏನಾಯ್ತು ಏನು ಎತ್ತ ಯಾವುದು ಕೇಳಿಲ್ಲ ನೆನ್ನೆ ಇವರೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿದಂತಹ ಹೆಣ್ಮಕ್ಳು ವಿದ್ಯಾರ್ಥಿನಿಯರು ನಮಗೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು ಬಟ್ ನಮಗೀಗ ಅದು ಸ್ಯಾಟಿಸ್ಫೈ ಆಗಿಲ್ಲ ಅನ್ನುವಂತಹ ಹೇಳಿಕೆನ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಈ ಹೆಣ್ಮಕ್ಳಿಗೇನು ಕಾರಿಂದ ಇಳಿತಾ ಇದಾರೆ ಇವ್ರುಗಳೇ ಕೊಟ್ಟಿದ್ರು ಇದೀಗ ಇವ್ರು ಯಾರು ಕೂಡ ಕಾಲೇಜ್ ಕಡೆ ಮುಖ ಮಾಡಿಲ್ಲ ಪಾಠ ಕೇಳೋದಕ್ಕೆ ಒಂದು ಉತ್ಸಾಹವನ್ನ ತೋರಿಸಿಲ್ಲ ಬಟ್ ಇವ್ರು ಹಿಂಗೆ ಬಿಡ್ತಾರೆ ಪೇರೆಂಟ್ಸ್ಗಳು ಆಮೇಲೆ ಆಯಾ ಧರ್ಮಕ್ಕೆ ಮುಖಂಡರು ಗುರುಗಳು ಅಂತಿರ್ತಾರಲ್ಲ ಅವ್ರುಗಳಾದರೂ ಬುದ್ಧಿ ಹೇಳಬೇಕಪ್ಪ ಅಥವಾ ಅವ್ರುಗಳೇ ಹೇಳಿ ಹಿಂಗೆ ಪ್ರವೋಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅದು ಕೂಡ ಎಷ್ಟೋ ಸಂಘಟನೆಗಳು ಇವ್ರುಗಳ ಜೊತೆ ನಿಂತಿತ್ತು ಅವೇನ್ ಮಾಡ್ತಿದ್ದಾವೆ ಸಂಘಟನೆಗಳು ಎಲ್ಲೋ ಯಾರು ತುಟಿಕ್ ಪಿಟ್ಟಿ ಕಂದಿಲ್ಲ ಅವ್ರದ್ದು ಕೂಡ ಈಗ ಸದ್ದೆ ಇಲ್ಲ ತರಗತಿಯನ್ನು ಬಹಿಷ್ಕರಿಸಿ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಮಕ್ಕಳು ಯಾರಿಗೂ ಲಾಸ್ ಇಲ್ಲ ಸರ್ಕಾರಕ್ಕೂ ಲಾಸ್ ಇಲ್ಲ ಹೈಕೋರ್ಟಿಗೂ ಲಾಸ್ ಇಲ್ಲ ಬೇರೆಯವ್ರಿಗೂ ಲಾಸ್ ಇಲ್ಲ ಲಾಸ್ ಆಗೋದು ಯಾರು ಮನೇಲಿ ಉಳ್ಕೊಂಡಿದ್ದೀರೋ ನಿಮ್ಮಗಳಿಗಷ್ಟೇ ತರಗತಿಗೆ ಹಾಜರಾಗಲು ಒಪ್ಪತಾ ಇಲ್ಲ ಹಿಜಬ್ದಾರಿಗಳು ಅಥವಾ ಈ ವಿದ್ಯಾರ್ಥಿನಿಯರು ಯಾರು ಹಿಜಬ್ ವಿವಾದ ತನಕ ಕೂಡ ತಗೊಂಡು ಹೋದ್ರು ಉಡುಪಿಯಲ್ಲಿ ಇದೀಗ ಇವ್ರುಗಳು ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ ಈಗ ನಿನ್ನೆ ಹೈಕೋರ್ಟ್ ತೀರ್ಪಿನ ಬಳಿಕವೂ ಎಲ್ಲವೂ ಸರಿ ಆಗ್ಬೋದು ಅಂತಲೇ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು ಯಾಕಂತ ಹೇಳಿದ್ರೆ ಹೈಕೋರ್ಟ್ ನಿಂದ ತೀರ್ಪು ಬಂತು ಅಂದಾಗ ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕಾಗಿದ್ದು ಎಲ್ಲರ ಕರ್ತವ್ಯ ಇಲ್ಲೂ ಕೂಡ ಹಾಗೆ ಆಗುತ್ತೆ ಅಂದ್ಕೊಂಡಿದ್ವಿ ಜೊತೆಗೆ ಅವ್ರಗಳು ಹೇಳಿದ್ದು ಅಷ್ಟೇ ಈಗ ಹೈಕೋರ್ಟ್ ಏನ್ ಇಲ್ಲ ಆ ರೀತಿಯ ರೆಸ್ಪಾನ್ಸ್ ಈಗ ಕಡಿಮೆ ಆಗಿದೆ ಸಿಗ್ತಾ ಇಲ್ಲ ಈಗ ಇದೇ ಜನ ಆರು ಜನ ಹೆಣ್ಮಕ್ಳು ಏನಿದ್ರು ವಿದ್ಯಾರ್ಥಿನಿಯರು ನಾವು ಹಿಜಬ್ ದರ್ಸಿಯೇ ಕಾಲೇಜಿಗೆ ಬರ್ತೀವಿ ಇಲ್ಲಾಂದ್ರೆ ನಮಗೆ ಶಿಕ್ಷಣವೂ ಬೇಡ ಸ್ಕೂಲು ಬೇಡ ಕಾಲೇಜು ಬೇಡ ಅಂತ ಇವ್ರುಗಳು ಇವತ್ತು ಕಾಲೇಜ್ ಕಡೆ ಮುಖ ಮಾಡಿಲ್ಲ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಬರ್ಬೇಕಿತ್ತು ಬಟ್ ಬಂದಿಲ್ಲ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ದೀಪಕ್ ಜೋಯಿ ನೀಡ್ತಾರೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ ದೀಪಕ್ ಹಿಜಾಬ್ ಅನ್ನುವಂಥದ್ದು ವಿವಾದವಾಗಿ ಕನ್ವರ್ಟ್ ಆಗಿದ್ದೇ ಉಡುಪಿಯಲ್ಲಿ ಸೊ ಇದೀಗ ಆರು ಜನ ಹೆಣ್ಮಕ್ಳು ತೀರಾ ಹೈಲೈಟ್ ಆಗಿದ್ರು ಸೊ ಸದ್ಯ ಹೇಳಿ ಯಾವ ರೀತಿಯ ಪರಿಸ್ಥಿತಿ ಇದೆ ಕಾಲೇಜ್ ಕಡೆಗೆ ಬರ್ತಾ ಇದ್ದಾರೆ ಅವರು ಅಥವಾ ಬರ್ತಾ ಇಲ್ವಾ ನಾವು ಕಾಲೇಜಿಗೆ ಬರೋದಿಲ್ಲ ಹಿಜಾಬ್ ತೆಗೆದು ನಾವು ಕ್ಲಾಸಲ್ಲಿ ಕೂತ್ಕೊಳ್ಳೋದಿಲ್ಲ ಮತ್ತು ಪರೀಕ್ಷೆ ಬರೆಯೋದಿಲ್ಲ ಅನ್ನೋದನ್ನು ನಿನ್ನೆ ಸ್ಪಷ್ಟಪಡಿಸಿದ್ದಾರೆ ಆ ಆರು ವಿದ್ಯಾರ್ಥಿನಿಯರು ಉಡುಪಿಯ ಕಾಲೇಜಿಗೆ ಬಂದಿಲ್ಲ ಅದರ ಜೊತೆಗೆ ಉಡುಪಿ ಜಿಲ್ಲೆಯ ಲೆಕ್ಕಾಚಾರವನ್ನು ತೆಗೆದುಕೊಂಡರೆ ಸುಮಾರು ಎಂಟುನೂರರಿಂದ ಒಂದು ಸಾವಿರ ಮಂದಿ ಮುಸಲ್ಮಾನ ಸಮುದಾಯದ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಮಾಹಿತಿಯನ್ನು ನಮಗೆ ಸಿಗ್ತಾ ಇದೆ ಆದರೆ ಈ ಕಾಲೇಜಿನಲ್ಲಿ ಸುಮಾರು ತೊಂಬತ್ತೈದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿನಿಯರಿದ್ದಾರೆ ಇವರ ಪೈಕಿ ಕೇವಲ ಹದಿನೈದು ಜನ ಮಾತ್ರ ಬಂದಿಲ್ಲ ಅನ್ನುವಂಥದ್ದು ಆದರೆ ಬೇರೆ ಬೇರೆ ಕಾರಣಗಳಿಂದ ಅನಾರೋಗ್ಯ ಕಾರಣಗಳಿಂದ ಬರ್ತಾ ಇಲ್ಲ ಕಳೆದ ಒಂದು ತಿಂಗಳಿಂದ ಈ ಹೋರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ಆರು ಜನ ಮಾತ್ರ ನಿರಂತರವಾಗಿ ಆಬ್ಸೆಂಟ್ ಆಗ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಆಬ್ಸೆಂಟ್ ಆಗಿದ್ದಾರೆ ಒಟ್ಟು ಉಡುಪಿ ಜಿಲ್ಲೆಯ ಲೆಕ್ಕಾಚಾರದ ಪ್ರಕಾರ ಸುಮಾರು ಎಂಟುನೂರು ಜನ ಗೈರಾಗ್ತಾ ಇದ್ದಾರೆ ಅಂತೇಳಿ ಅದರ ಜೊತೆಗೆ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರದಷ್ಟು ಮುಸಲ್ಮಾನ ವಿದ್ಯಾರ್ಥಿನಿಯರು ತರಗತಿಗಳಿಗೆ ಬರ್ತಾ ಇಲ್ಲ ಈ ಹಿಜಾಬ್ ಹೋರಾಟದ ನಂತರ ಮತ್ತು ಈ ತೀರ್ಪಿನ ನಂತರ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇರುವಂತದ್ದು ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ತನಕ ಅವರು ಬರೋದಿಲ್ಲ ಲ್ವಾ ಇನ್ನೊಂದು ಎರಡು ದಿವಸಗಳಲ್ಲಿ ಅವರು ಹಿಜಾಬನ್ನ ತೆಗೆದು ಬರ್ತಾರಾ ಅನ್ನೋ ಬಗ್ಗೆ ಕೂಡ ಇನ್ನಷ್ಟೇ ಉತ್ತರಗಳು ಸಿಗಬೇಕಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಅಲ್ಲಿ ಹೋರಾಟಗಳು ಮುಂದುವರಿತದೆ ಈ ಆರು ವಿದ್ಯಾರ್ಥಿನಿಯರು ಕೂಡ ಹೋರಾಟವನ್ನು ಮುಂದುವರಿಸಲಿದ್ದಾರೆ